ದೇವರ ಸಿನಿಮಾ ಜೂನಿಯರ್ ಎನ್ ಟಿ ಆರ್ ಅವ್ರದ್ದು ದೇವರ ಸಿನಿಮಾಗೆ ಎಷ್ಟು ಪೊಟೆನ್ಷಿಯಲ್ ಇತ್ತು ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಛತ್ರಪತಿ ಅಥವಾ ನೆಕ್ಸ್ಟ್ ಬಾಹುಬಲಿ ಕೂಡ ಆಗಬಹುದಿತ್ತು ಆದರೆ ಅದು ಮಿಸ್ ಆಗೋಯ್ತು ಯಾಕೆ ಮಿಸ್ ಆಯಿತು ಅಂತ ವಿಥೌಟ್ ಸ್ಪಾಯರ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಈ ರಿವ್ಯೂನ ನೋಡ್ತಾ ಇರಿ ಹಾಗೆ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಸೆಕ್ಷನ್ ಸೆಕ್ಷನ್ನ ಮಿಸ್ ಮಾಡಬೇಡಿ ಹಾಗೂ ದೇವರ ಪಾರ್ಟ್ ಟೂಗೆ ನಮ್ಮ ಕಡೆಯಿಂದ ಏನೇ ಸಜೆಷನ್ಸ್ ಇದೆ ಅದನ್ನು ಮಿಸ್ ಮಾಡಬೇಡಿ ನಾನೊಬ್ಬ ಜೂನಿಯರ್ ಎನ್ ಟಿ ಆರ್ ಫ್ಯಾನ್ ಆಗಿರೋದ್ರಿಂದ ಮೊದಲನೇ ಸಲ ಲೈಫಲ್ಲಿ ಬೆಳಗ್ಗೆ ಆರೂವರೆ ಶೋನ ಬುಕ್ ಮಾಡಿಕೊಂಡು ಕಂಪ್ಲೀಟ್ ಎಕ್ಸೈಟ್ಮೆಂಟಲ್ಲಿ ಸಿನಿಮಾ ನೋಡಕ್ಕೆ ಹೋಗಿದ್ದೆ ಸಿನಿಮಾ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ ಜೋಶಲ್ಲಿ ಇದೆ ಆದರೆ ಅದೇ ಜೋಶ್ ಸಿನಿಮಾ ಸ್ಟಾರ್ಟ್ ಆದಮೇಲೆ ಸ್ಲೋ ಆಗಿ ಕಡಿಮೆ ಆಗ್ತಾ ಬಂತು ಯಾಕೆ ಅಂತ ಹೇಳಿದ್ರೆ ನರೇಷನ್ ಏನಿದೆ ಮತ್ತು ಸಿನಿಮಾ ಸ್ಟಾರ್ಟಿಂಗಲ್ಲಿ ಏನಿದೆ ಅದು ತುಂಬ ಸ್ಲೋ ಆಗಿ ತುಂಬ ಟೈಮ್ ತೊಗೊಂಡು ಡೈರೆಕ್ಟರ್ ಶುರು ಮಾಡ್ತಾರೆ ಇಪ್ಪತ್ತಿಪ್ಪತ್ತೈದು ನಿಮಿಷ ಆದರೂ ಆಗಿ ಸಿನಿಮಾ ಸ್ಟಾರ್ಟ್ ಆಯಿತು ಅಂತಲೇ ಅನ್ನಿಸ್ತಾ ಇರಲಿಲ್ಲ ಒಂದು ವೆಪನ್ಸ್ ಫೈಟ್ ಬರುತ್ತೆ ಆ ವೆಪನ್ಸ್ ಫೈಟ್ ಬಂದ ಮೇಲೆ ಸಿನಿಮಾ ಕರೆಕ್ಟಾಗಿ ಸ್ಟಾರ್ಟ್ ಆಯಿತು ಅಂತ ನನಗೆ ಅನ್ನಿಸ್ತು ಅದೇ ಟೈಮ್ನಲ್ಲಿ ಬಂದಂತಹ ಒಂದು ಇಂಟ್ರೊಡಕ್ಷನ್ ಸಾಂಗ್ ಏನಿದೆ ಅದು ಕೂಡ ಅನಿರುದ್ಧವ್ರ ಮ್ಯೂಸಿಕ್ ಅಷ್ಟೇನು ಇಂಪ್ರೆಸ್ ಮಾಡಿಲ್ಲ ಎಕ್ಸೆಪ್ಟ್ ಜೂನಿಯರ್ ಇಂಟಿಯರ್ ಆರ್ ಅವರ ಡ್ಯಾನ್ಸ್ ಸ್ಟೆಪ್ಸ್ ಫೈನಲಿ ಸಿನಿಮಾ ಸ್ಟಾರ್ಟ್ ಆಗಿ ಟ್ರ್ಯಾಕಿಗೆ ಬಂದು ಪ್ರೋಗ್ರೆಸ್ ಆಗ್ತಿರ್ಬೇಕಾದ್ರೂ ನನಗೆ ಅದರಲ್ಲಿ ಕಂಪ್ಲೀಟಾಗಿ ಕನೆಕ್ಟ್ ಆಗಕ್ಕೆ ಆಗ್ತಿರ್ಲಿಲ್ಲ ಕ್ಯಾರೆಕ್ಟರ್ಸಲ್ಲಿ ಏನೋ ಮಿಸ್ಸಿಂಗ್ ಇದೆ ಅಂತ ನನಗೆ ಅನಿಸ್ತಿತ್ತು ನಾನೇ ಇಷ್ಟಪಟ್ಟು ಕಿರ್ಚಾಡೋಣ ಈ ಸಿನಿಮಾನ ಇಷ್ಟಪಡೋಣ ಅಂತ ಹೋಗಿ ಕೂತ್ಕೊಂಡಿದ್ರು ನನಗೆ ಈ ಥರ ಆಗ್ತಿತ್ತು ಯಾಕೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೀವೊಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿ ಒಂದು ಸೌತ್ ಇಂಡಿಯನ್ ಮೀಲ್ಸ್ನ ಆರ್ಡರ್ ಮಾಡಿದ್ರೆ ನಿಮ್ಗೊಂದು ಇಪ್ಪತ್ತೈದು ಮೂವತ್ತು ಐಟಮ್ ಬರಬಹುದು ಆದರೆ ಎಲ್ಲ ತಿಂದರೂ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಆ ಥರ ನನಗೆ ಅನ್ನಿಸ್ತಿತ್ತು ಯಾಕೆ ಹತ್ರ ಅನಿಸ್ತಿತ್ತು ಅಂತ ಒಂದು ಕೆಲವು ಪಾಯಿಂಟ್ ಜೊತೆ ನಾನು ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಕೊರಟಲಾ ಶಿವ ಅವರು ರೆಗ್ಯುಲರ್ ಫ್ಲಾಶ್ ಬ್ಯಾಕ್ ಸ್ಟೈಲ್ ಅಥವಾ ಪ್ಯಾರಲ್ ಫಿಲ್ಮ್ ಎಡಿಟಿಂಗ್ನ ಅವರು ಆ ಟೆಕ್ನಿಕ್ನ ಯೂಸ್ ಮಾಡಲಿಲ್ಲ ಅದ್ರ ಬದಲು ತುಂಬ ಸಿಂಪಲ್ ಲೀನಿಯರ್ ಸ್ಟೈಲಲ್ಲಿ ಸಿನಿಮಾನ ಸ್ಟಾರ್ಟಿಂಗಿಂದ ತೊಗೊಂಡು ಹೋಗಿದ್ದಾರೆ ಎರಡನೇದೇನು ಅಂತ ಹೇಳಿದ್ರೆ ತುಂಬ ರೆಗ್ಯುಲರ್ ಬಿಲ್ಡಪ್ಸ್ ಅಥವಾ ಗೂಸ್ ಪಂಪ್ ಸೀನ್ಸ್ ಏನಿದೆ ಅದನ್ನು ಅವರು ಇಟ್ಟಿಲ್ಲ ಅವರು ಆಫ್ ಬೀಟ್ ಸಿನಿಮಾ ಹಸುರಂತರ ಒಂದು ಸ್ವಲ್ಪ ಆಫ್ ಬೀಟ್ ಸಿನಿಮಾನ ಮಾಡಕ್ಕೆ ಹೋಗಿದ್ದಾರೆ ಆದರೆ ಸ್ಟಾರ್ ಸಿನಿಮಾ ಆಗಿರೋದ್ರಿಂದ ಎಂಟ್ರಿಗೆ ಮತ್ತು ಸಾಂಗ್ ಟೈಮಲ್ಲಿ ಅಲ್ಲೆಲ್ಲ ಬಿಲ್ಡಪ್ಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಬಿಲ್ಡ್ ಬಿಲ್ಡಪ್ ಕೊಟ್ಟಿದ್ರೆ ನಮಗೆ ಇಷ್ಟ ಆಗ್ತಿತ್ತು ಕೆ ಜಿ ಎಫ್ ಥರ ಅಥವಾ ಬಾಹುಬಲಿ ಥರ ಅದು ಬಿಟ್ಟು ಎಲ್ಲಿ ಕಮರ್ಷಿಯಲ್ ಪ್ಲೇಸಸ್ ಇದೆ ಅಲ್ಲಿ ಮಾತ್ರ ಬಿಲ್ಡಪ್ಸ್ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ ಅದು ಎಲ್ಲೋ ಒಂದು ಕಡೆ ನಮಗೆ ಇಷ್ಟ ಆಗ್ತಾ ಇರಲಿಲ್ಲ ಮೂರನೇದು ಒಂದು ಪಾಸಿಟಿವ್ ಪಾಯಿಂಟ್ ಕೊರಟಲಶಿವ ಅವರು ಆಕ್ಷನ್ ಸೀಕ್ವೆನ್ಸಸ್ ಮಾಡೋದಕ್ಕೆ ತುಂಬ ಫೇಮಸ್ ಹಾಗೆ ಜೂನಿಯರ್ ಎನ್ ಟಿ ಆರ್ ಅವರು ಕಂಪ್ಲೀಟ್ ಡೆಡಿಕೇಶನ್ ಕೊಡೋದಕ್ಕೂ ಫೇಮಸ್ ಸೊ ಇವರಿಬ್ಬರು ಕಾಂಬಿನೇಷನ್ ಅಂದ ತಕ್ಷಣ ಒಳ್ಳೆ ಫೈಟ್ ಸೀಕ್ವೆನ್ಸಸ್ನ ಕೊರಿಯೋಗ್ರಾಫ್ ಮಾಡಿ ತುಂಬ ಚೆನ್ನಾಗಿ ನಮಗೆ ಒಂದು ಆಕ್ಷನ್ ಎಂಟರ್ಟೈನ್ಮೆಂಟ್ನ ಕೊಟ್ಟರು ಸೊ ಅದು ನಮಗೆ ಫೀಲ್ ಆಗ್ತಾಯಿತ್ತು ನನಗೆ ಇನ್ನೊಂದೇನು ಅನ್ನಿಸ್ತಿತ್ತು ಅಂತ ಹೇಳಿದ್ರೆ ನಾಲ್ಕೈದು ಒಳ್ಳೆ ಸೀಕ್ವೆನ್ಸ್ ಇದ್ದರು ಇಮೋಷ್ನಲ್ ಸೀಕ್ವೆನ್ಸ್ ಇದ್ದರೂ ಅಥವಾ ತುಂಬ ಎಲಿವೇಟ್ ಆಗುವಂಥ ಸೀನ್ಗಳಿದ್ರೂ ನನಗೆ ಹತ್ರ ಅನ್ನಿಸ್ತಿರಲಿಲ್ಲ ಮುಟ್ತಾ ಇರಲಿಲ್ಲ ಹಾರ್ಟ್ ತನಕ ಯಾಕೆ ಅಂದರೆ ಪ್ರಾಬಬ್ಲಿ ಅನಿರುದ್ಧವ್ರ ಬ್ಯಾಕ್ಗ್ರೌಂಡ್ ಸ್ಕೋರ್ ಏನಿದೆ ಅದು ಫಸ್ಟ್ ಹಾಫಲ್ಲಿ ಸ್ವಲ್ಪ ಮೀಡಿಯಾಕರಾಗಿ ಸ್ವಲ್ಪ ಪ್ಲೇನ್ ಆ್ಯಂಡ್ ಬ್ಲ್ಯಾಂಡ್ ಆಗಿತ್ತು ಅಂತ ಅನಿಸ್ತು ಯಾಕೆ ಅಂತ ಹೇಳಿದ್ರೆ ಎಷ್ಟೊಂದು ಸಿನಿಮಾಗಳು ನೋಡಿದಾಗ ರವಿ ಬಸ್ರೂರ್ ಅವ್ರದ್ದು ಕೆ ಜಿ ಎಫ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡಿದಾಗ ಅಥವಾ ಬೇರೆ ಸಿನಿಮಾಗಳು ನೋಡಿದಾಗ ತುಂಬ ಗ್ರ್ಯಾಂಡ್ ಸ್ಕೇಲಲ್ಲಿ ಎತ್ತಿ ಅದನ್ನು ಇಮೋಷನ್ನ ತುಂಬ ಎತ್ತಿ ಹಿಡಿತಾರೆ ಅದು ಇಲ್ಲಿ ಫಸ್ಟ್ ಹಾಫ್ ಅಲ್ಲಿ ನಡೀಲಿಲ್ಲ ಅಂತ ನನಗನ್ನಿಸ್ತು ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ ಮೂವಿ ಸ್ವಲ್ಪ ರಿಫ್ರೆಶಿಂಗ್ಲಿ ಬೆಟರ್ ಅನಿಸೋಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಲೈಟರ್ ಮೂಮೆಂಟ್ಸು ಇತ್ತು ಹ್ಯೂಮರ್ ಕೂಡ ಇತ್ತು ಹಾಗೆ ಡೈರೆಕ್ಟರ್ ಅವರು ಇವಾಗ ಸಿನಿಮಾದಲ್ಲಿರೋ ಇಂಟೆನ್ಸಿಟಿ ಸೀನ್ಸ್ನ ಮತ್ತು ಇಂಪಾರ್ಟೆಂಟ್ ಸೀನ್ಸ್ನ ಸ್ಟಿಚ್ ಮಾಡಿ ಒಟ್ಟಿಗೆ ಒಂದು ಒಳ್ಳೆ ಪ್ಯಾಕೇಜ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಹಾಗೆ ಸಿನಿಮಾದಲ್ಲಿರೋ ಬಿ ಜಿ ಎಮ್ ಕೂಡ ಇಂಪ್ರೂವ್ ಆಯಿತು ಆ್ಯಂಡ್ ಸೀನ್ಸ್ಗೆ ಕರೆಕ್ಟಾಗಿರೋ ಬಿ ಜಿ ಎಮ್ ಕೂರಕ್ಕೆ ಸ್ಟಾರ್ಟ್ ಆಯಿತು ಅದ್ರ ಜೊತೆಗೆ ಒಂದು ಚಿಕ್ಕ ಪ್ರಾಬ್ಲಮ್ ಕೂಡ ಶುರು ಆಯಿತು ಅದೇನು ಅಂತ ಹೇಳಿದ್ರೆ ಲೀನಿಯರ್ ಸ್ಕ್ರೀನ್ ಪ್ಲೇ ಚೂಸ್ ಮಾಡಿರೋದ್ರಿಂದ ನಮಗೆ ಮುಂದೆ ಸ್ಟೋರಿಲಿ ಏನು ಆಗಬಹುದು ಏನು ಟ್ವಿಸ್ಟ್ ಇರಬಹುದು ಅನ್ನೋದನ್ನ ಗೆಸ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಯಿತು ಸ್ಟೋರಿ ಲೈನ್ ಸ್ವಲ್ಪ ಪ್ರಡಿಕ್ಟೇಬಲ್ ಆಯಿತು ಅಂತ ನನಗೆ ಅನ್ನಿಸ್ತು ಸೊ ಆಲ್ ಇನ್ ಆಲ್ ಸಿನಿಮಾ ಮುಗಿಸಿ ಆಚೆ ಬರ್ತಿರಬೇಕಾದ್ರೆ ನನ್ನ ಮನಸ್ಸಲ್ಲಿ ಏನು ಅನ್ನಿಸ್ತಿತ್ತು ಅಂತ ಹೇಳಿದ್ರೆ ಕೊಟ್ಟಿರೋ ದುಡ್ಡುಗೆ ಸಿನಿಮಾ ಚೆನ್ನಾಗಿದೆ ಆದರೆ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಮಾಡಬಹುದಿತ್ತು ಎರಡು ಪಾರ್ಟ್ ಇರೋದ್ರಿಂದ ಇದೊಂಥರ ಬಾಹುಬಲಿ ಥರ ಎಪಿಕ್ ಮಾಡಿಬಿಡ್ಬೋದಾಗಿತ್ತು ಅದನ್ನು ಆ ಚಾನ್ಸ್ನ ಮಿಸ್ ಮಾಡಿಕೊಂಡ್ರು ಸಣ್ಣ ಪುಟ್ಟ ತಪ್ಪುಗಳಿಂದ ಅಂತ ನನಗನ್ನಿಸ್ತು ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ಜೂನಿಯರ್ ಎನ್ ಟಿ ಆರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮಗೆಲ್ಲರಿಗೂ ಗೊತ್ತಿರೋ ಥರ ಅವ್ರ ಸ್ಟ್ರಾಂಗ್ ಪಾಯಿಂಟ್ಸ್ ಅಂದ್ರೇ ಡ್ಯಾನ್ಸಿಂಗ್ ಇಮೋಷ್ನಲ್ ಸೀನ್ಸ್ ಮತ್ತು ಫೈಟ್ ಸೀಕ್ವೆನ್ಸಸ್ ಈಗ ಇದರಲ್ಲಿ ಡ್ಯಾನ್ಸಿಂಗ್ ಸ್ವಲ್ಪ ಕಡಿಮೆ ಅನಿಸಿದ್ರು ಇಮೋಷ್ನಲ್ ಸೀಕ್ವೆನ್ಸಸ್ ಅವಾಗವಾಗ ಬರ್ತಿತ್ತು ಹಾಗೆ ಫೈಟ್ ಸೀಕ್ವೆನ್ಸಸ್ ಮಾತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅದರಲ್ಲಿ ಅವರು ಸೂಪರ್ ಬಾಗಿ ಮಾಡಿದ್ದಾರೆ ಹಾಗೆ ಅವ್ರ ವಾಯ್ಸ್ ಕೂಡ ಸ್ವಲ್ಪ ಡೀಪ್ ಆಗಿದೆ ಅದು ಒಂಥರ ಇಷ್ಟ ಆಗ್ತಿತ್ತು ಹಾಗೆ ಅವ್ರದ್ದು ಕರ್ಲಿ ಹೇರ್ ಲುಕ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ನನಗೆ ಅವ್ರದ್ದು ವರ ಅನ್ನೋ ಕ್ಯಾರೆಕ್ಟರಲ್ಲಿ ಸ್ವಲ್ಪ ಕಾಮಿಡಿ ಬಿಟ್ಸ್ನ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದರೆ ಅವರದನ್ನು ಸ್ವಲ್ಪ ಈಸಿಯಾಗಿ ಮಾಡ್ತಿದ್ರು ಅಂತ ನನಗೆ ಸೈಫ್ ಅಲಿ ಖಾನ್ ಅವರು ಮುನ್ ಗೊತ್ತು ಎಲ್ರಿಗೂ ತುಂಬ ಒಳ್ಳೆಯ ಆ್ಯಕ್ಟರ್ ಅಂತ ಇದರಲ್ಲಿ ಸಹ ಆಫ್ಟರ್ ಲಾಂಗ್ ಟೈಮ್ ತುಂಬ ಒಳ್ಳೆಯ ಒಂದು ಪಾತ್ರ ಸಿಕ್ಕಿದೆ ಅವ್ರಿಗೆ ನೆಗೆಟಿವ್ ಶೇಡ್ ಸ್ವಲ್ಪ ಇದ್ದರೂ ಆ ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿ ಅದನ್ನು ಬ್ಯಾಲೆನ್ಸ್ ಮಾಡಿ ಮನ್ಸೊಳಗಡೆ ಕೊರಗೋದು ಮನ್ಸೊಳಗಡೆ ಆ ಕೋಪ ಆ ಎನಿಮಿಟಿ ತೋರಿಸೋದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೋಸ್ಟ್ಲಿ ಅವರು ಓಂಕಾರದಲ್ಲಿ ಲಂಗಡಾ ತ್ಯಾಗಿ ಅನ್ನೋ ಕ್ಯಾರೆಕ್ಟರ್ ಮಾಡಿರೋದನ್ನು ನೋಡಿಕೊಂಡು ಡೈರೆಕ್ಟರ್ ಈ ಸಿನಿಮಾಗೆ ಹಾಕೊಂಡಿದ್ದಾರೆ ಅಂತ ಅನ್ನಿಸ್ತು ಯಾಕಂದರೆ ಆ ಕ್ಯಾರೆಕ್ಟರ್ಲಿರುವಂಥ ಶೇಡ್ಸ್ ಇದರಲ್ಲೂ ಸ್ವಲ್ಪ ಕಾಣಿಸ್ತು ಅವ್ರ ಹೇರ್ ಸ್ಟೈಲ್ ಕಾಸ್ಟ್ಯೂಮ್ ಆ್ಯಕ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿತ್ತು ಅಂತ ನನಗೆ ಅನ್ನಿಸ್ತು ಆದರೆ ಅವ್ರಿಗೆ ಯಾರು ಡಬ್ ಮಾಡಿದ್ದಾರೆ ಆ ವಾಯ್ಸ್ ಸ್ವಲ್ಪ ಜಾಸ್ತಿ ಡೀಪ್ ಆಯಿತು ಟೂ ಡೀಪ್ ಫಾರ್ ಇಸ್ ಸ್ಟೇಚರ್ ಅಂತ ನನಗನ್ನಿಸ್ತು ಅಷ್ಟು ಡೀಪ್ ವಾಯ್ಸ್ ಸೈಫಲಿಕನ್ ಅವರಿಗೆ ಬೇಕಿರಲಿಲ್ಲ ಅಂತ ನನಗನ್ನಿಸ್ತು ಜಾನ್ವಿ ಕಪೂರ್ ಅವರು ಈ ಸಿನಿಮಾದಲ್ಲಿ ಫೀಮೇಲ್ ಲೀಡ್ ಆಗಿ ಆಕ್ಟ್ ಮಾಡಿದ್ದಾರೆ ನಾನು ಅವ್ರ ಕಳೆದ ಸಿನಿಮಾ ನೋಡಿದ್ದು ಮಿಸ್ಟರ್ ಅಂಡ್ ಮಿಸಸ್ ಮಾಹಿ ಅಂತ ಅದರಲ್ಲಿ ಅವರೊಬ್ಬ ಕ್ರಿಕೆಟರ್ ಆಗಿ ಆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಇದರಲ್ಲೂ ಇರುತ್ತೆ ಅಂತ ನಾನು ನೋಡೋಕೆ ಶುರು ಮಾಡಿದೆ ಆದರೆ ಫಸ್ಟ್ ಸೀನಿಂದಾನೆ ಅವ್ರ ಆಕ್ಟಿಂಗ್ ಅವ್ರ ಎಕ್ಸ್ಪ್ರೆಷನ್ಸ್ ಆಚೆ ಬರ್ತಿರಲಿಲ್ಲ ಅಂತ ನನಗನ್ನಿಸ್ತು ಅವ್ರು ಕೆನ್ನೆನೇ ಮೂವ್ ಆಗ್ತಿಲ್ಲ ಅಂತ ಅನ್ನಿಸ್ತು ಆದರೆ ಫಸ್ಟ್ ಸೀನಿಂದ ಲಾಸ್ಟ್ ತನಕನೂ ತುಂಬಾ ಹಾಟ್ ಆಗಿ ಮಾತ್ರ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಸ್ವಲ್ಪ ರಾನ್ನೆಸ್ ನೇಟಿವಿಟಿ ಬೇಕಿತ್ತು ಅಂತ ನನಗನ್ನಿಸ್ತು ಫಾರ್ ಎಕ್ಸಾಂಪಲ್ ಸಮಂತ ಅವರು ರಂಗಸ್ಥಲಮಾನದಲ್ಲಿ ಏನು ಮಾಡಿದ್ದಾರೆ ಹಾಗೆ ಸ್ವಲ್ಪ ಬಬ್ಲಿ ಆಗಿ ರಶ್ಮಿಕಾ ಅವರು ಸರಿಲೇರು ನೀಕೆಯವರು ಸಿನಿಮಾದಲ್ಲಿ ಏನು ಮಾಡಿದ್ದಾರೆ ಅದು ಈ ಸಿನಿಮಾದಲ್ಲಿ ಬೇಕಿತ್ತು ಅದು ಸ್ವಲ್ಪ ಕಡಿಮೆ ಆಯಿತು ಅಂತ ನನಗನ್ನಿಸ್ತು ಹಾಗೆ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಬಗ್ಗೆ ಮಾತಾಡಿದ್ರೆ ಶ್ರೀಕಾಂತ್ ಅವರಾಗಲಿ ಪ್ರಕಾಶ್ ರಾಯ್ ಅವರಾಗಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಬಗ್ಗೆ ಓನ್ಲಿ ಒನ್ ಕಂಪ್ಲೇಂಟ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಅವರಿಬ್ಬರದ್ದು ಏಜ್ ಆದಮೇಲೆ ವಿಗ್ ಏನಿದೆ ಅದು ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ತೆಲುಗು ಇಂಡಸ್ಟ್ರಿಯವರು ಯೂಜ್ವಲಿ ತುಂಬ ಬಜೆಟ್ ಅಲ್ಲಿ ಸಿನಿಮಾ ಮಾಡೋದ್ರಿಂದ ಈ ಮೇಕಪ್ ವಿಗ್ ಅಂತಹ ಚಿಕ್ಕ ಚಿಕ್ಕ ವಿಷಯದಲ್ಲಿ ಇಶ್ಯೂಸ್ ಕಾಣಿಸ್ಕೊಂಡ್ರೆ ಸಿನಿಮಾ ಮೇಲೆ ಸ್ವಲ್ಪ ಇಂಪ್ರೆಷನ್ ಹಾಳಾಗುತ್ತೆ ಹಾಗೆ ನನ್ನ ಪರ್ಸನಲ್ ಸಜೆಷನ್ ಏನಿತ್ತು ಅಂದರೆ ಪ್ರಕಾಶ್ ರೈ ಅವ್ರ ಕ್ಯಾರೆಕ್ಟರ್ನ ರಾವ್ ರಮೇಶ್ ಅವ್ರ ಆ್ಯಕ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ದ ವೇ ಹಿ ಆ್ಯಕ್ಟೆಡ್ ಇನ್ ದ ಸಿನಿಮಾ ಕಾಟಾ ಮರಾಯಡು ಟೆಕ್ನಿಕಾಲಿಟಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿತ್ತು ಇಟ್ ಈಸ್ ವರ್ತ್ ಪ್ರೇಸಿಂಗ್ ಯಾಕಂತ ಹೇಳಿದ್ರೆ ನೀವು ಬೀಚ್ ಹತ್ರ ಹೋಗಿರ್ಬೇಕಾದ್ರೆ ಫೋಟೋ ವಿಡಿಯೋ ತೆಗೆದಿರ್ಬೋದು ಅಥವಾ ನೀರು ಒಳಗಡೆ ತೆಗಿ ಟ್ರೈ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ದ್ಯಾಟ್ ಈ ಕಡೆ ತುಂಬ ಹ್ಯೂಮಿಡಿಟಿ ಇರುತ್ತೆ ತುಂಬ ಸ್ಯಾಂಡ್ ಪಾರ್ಟಿಕಲ್ಸ್ ಇರುತ್ತೆ ಡಸ್ಟ್ ಇರುತ್ತೆ ತುಂಬ ಚಾಲೆಂಜಸ್ ಇರುತ್ತೆ ಶೂಟಿಂಗ್ ಮಾಡೋದಕ್ಕೆ ಆದರೂ ಏನು ಗೊತ್ತಾಗದೇ ಇರೋ ಥರ ತುಂಬ ಸ್ಟ್ಯಾಂಡರ್ಡಾಗಿ ಎಲ್ಲ ಸೀನ್ಸ್ನ ಶೂಟ್ ಮಾಡಿದ್ದಾರೆ ಹಾಗೆ ಆ್ಯಕ್ಷನ್ ಸೀಕ್ವೆನ್ಸಸ್ನ ನೀರು ಹತ್ತಿರ ನೀರು ಒಳಗಡೆ ಮತ್ತು ಅದನ್ನು ಬೆಂಕಿ ಬ್ಲಾಸ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಿರೋದು ಸಿನಿಮಾಟೋಗ್ರಫಿ ವೈಸ್ ತುಂಬ ಕಷ್ಟ ಸೊ ರತ್ನ ವೆಲ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಬಿ ಜಿ ಎಮ್ಗೆ ಬಂದರೆ ನನಗೆ ಫಸ್ಟ್ ಅನಿರುದ್ಧ ಅವರು ಮ್ಯೂಸಿಕ್ ಕೊಟ್ಟಿರೋದು ಅಂತ ನನಗೆ ಗೊತ್ತಿರಲಿಲ್ಲ ಹಾಗೆ ಪ್ಲೇನಾಗಿ ನೋಡ್ತಿರ್ಬೇಕಾದ್ರೆ ಫಸ್ಟ್ ಹಾಫಲ್ಲಿ ಬಿ ಜಿ ಎಮ್ ಸ್ವಲ್ಪ ಬ್ಲ್ಯಾಂಡ್ ಸ್ವಲ್ಪ ಬ್ಲ್ಯಾಂಕ್ ಓಕೇಶ್ ಅಂತ ಅನ್ನಿಸ್ತು ಸೆಕೆಂಡ್ ಹಾಫಿಂದ ಸೀನ್ಸ್ ಚೆನ್ನಾಗಿ ಆಗ್ತಾ ಆಗ್ತಾ ಬಿ ಜಿ ಎಮ್ ಕೂಡ ಚೆನ್ನಾಗಿ ಆಗ್ತಾ ಹೋಯಿತು ಬಟ್ ಅನಿರುದ್ಧ ಅವರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಎಡಿಟಿಂಗ್ ವೈಸ್ ಸೆಕೆಂಡ್ ಹಾಫ್ ಪ್ರಿಟಿ ಗುಡ್ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಸ್ನ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ನ ಚೆನ್ನಾಗಿ ಕಟ್ ಮಾಡಿದ್ದಾರೆ ಆದರೆ ಓವರ್ ಆಲ್ ಸಿನಿಮಾ ಆ ಸ್ಕ್ರೀನ್ ಪ್ಲೇ ಓಕೆನಾ ಆ ಥರ ಕಟ್ ಮಾಡಿದ್ದು ಓಕೆನಾ ಅಂತ ಸ್ವಲ್ಪ ಡೌಟ್ ಹೊಡೆಯುತ್ತೆ ಅದು ಡಿಸಿಷನ್ ಡೈರೆಕ್ಟರ್ದಾ ಅಥವಾ ಎಡಿಟರ್ ಪ್ಲಸ್ ಡೈರೆಕ್ಟರ್ ಸೇರಿಸಿ ಮಿಕ್ಸ್ಡ್ ಕಂಬೈನ್ ಡಿಸಿಷನ್ ತೊಗೊಂಡ್ರದ ನನಗೆ ಗೊತ್ತಿಲ್ಲ ಬಟ್ ಯಾಕೋ ಎಡಿಟಿಂಗ್ ವೈಸ್ ಸಿನಿಮಾ ವರ್ಕೌಟ್ ಆಗಿಲ್ಲ ಅಂತ ಅನಿಸುತ್ತೆ ಆರ್ಟ್ ವರ್ಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ತುಂಬ ಸುಂದರವಾಗಿತ್ತು ಎಷ್ಟೊಂದು ಜಾಗದಲ್ಲಿ ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ ಎನ್ ಟಿ ಆರ್ ಸಿನಿಮಾ ತುಂಬ ದೊಡ್ಡ ಬಜೆಟ್ ಅಂತ ಆರ್ಟಿಫಿಷಿಯಲ್ ಆಗಿ ಸುಮ್ಮನೆ ಫೇಕಾಗಿ ಗ್ರ್ಯಾಂಡಾಗಿ ಎಲ್ಲ ಮಾಡೋಕ್ಕೋಗಿಲ್ಲ ಎಲ್ಲಿ ಗ್ರ್ಯಾಂಡಿಯವರು ಬೇಕಿತ್ತು ಸಾಂಗ್ಸಲ್ಲಿ ಅಲ್ಲೆಲ್ಲ ಮಾಡಿದ್ದಾರೆ ಎಲ್ಲಿ ಸಿಂಪ್ಲಿಸ್ಟಿಕ್ ಆಗಿರಬೇಕಿತ್ತು ನ್ಯಾಚುರಲ್ ಆಗಿರಬೇಕಿತ್ತು ಅಲ್ಲಿ ಆ ಥರ ಇಟ್ಟಿದ್ದಾರೆ ಸೊ ಆರ್ಟ್ ವರ್ಕ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆ್ಯಕ್ಷನ್ ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿತ್ತು ನೀರೊಳಗಡೆ ಇರೋ ಸಿಕ್ವೆನ್ಸಸ್ ನೀರು ಆಚೆ ಬೀಚ್ ಹತ್ತಿರ ಹಾಗೆ ಅವರು ವೆಪನ್ಸ್ ಹತ್ತಿರ ಎರಡು ಮೂರು ಫೈಟ್ಸ್ ಇಟ್ಟಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿದ್ದಾರೆ ಎಸ್ಪೆಷಲಿ ಸೆಕೆಂಡ್ ವೆಪನ್ ಫೈಟ್ ಮತ್ತು ಇಂಟರ್ವೆಲ್ ಫೈಟ್ ಅವೆರಡು ತುಂಬ ಇಷ್ಟ ಆಯಿತು ಕಾಸ್ಟ್ಯೂಮ್ಸ್ ಆ್ಯಂಡ್ ಮೇಕಪ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ಆಲ್ಮೋಸ್ಟ್ ಜಸ್ಟ್ ಪರ್ಫೆಕ್ಟ್ ಅದೇ ಎರಡು ವಿಗ್ ವಿಷಯಗಳನ್ನ ಬಿಟ್ಟರೆ ಮಿಕ್ಕಿರೋನ್ ಮೇಕಪ್ ತುಂಬ ನ್ಯಾಚುರಲ್ ಆಗಿತ್ತು ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಸುಂದರವಾಗಿತ್ತು ಜಾನ್ವಿ ಅವರು ತುಂಬ ಹಾಟ್ ಆ್ಯಂಡ್ ಆಗಿ ಕೂಡ ಕಾಣ್ತಾ ಇದ್ರು ಈಗ ಆಗಿ ಪ್ಲಾಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಕಥೆ ತುಂಬ ಏನು ಹೊಸದಾಗಿ ಇರುವಂಥ ಹೊಸ ಔಟ್ ಆಫ್ ದ ವರ್ಲ್ಡ್ ಟಾಪಿಕ್ ಏನಲ್ಲ ಔಟ್ ಆಫ್ ದ ಬ್ಲೂ ಏನ ಏನೂ ತೆಗೆದಿಲ್ಲ ಸ್ವಲ್ಪ ನ್ಯೂ ಅಂತ ಹೇಳ್ಬೋದು ಅಷ್ಟೇ ಹಾಗೆ ಒಂದು ಸ್ಟಾರ್ ಸಿನಿಮಾ ಮಾಡೋದಕ್ಕೆ ಬೇಕಾಗುವಂಥ ಎಲ್ಲ ಲಕ್ಷಣಗಳು ಎಲ್ಲ ಎಲಿಮೆಂಟ್ಸು ಈ ಕಥೆಯಲ್ಲಿತ್ತು ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ಆದರೆ ಪ್ಲೇ ವೈಸ್ ಇನ್ನೂ ಡಿಸ್ಕಸ್ ಮಾಡಬೇಕಿತ್ತು ವರ್ಕೌಟ್ ಮಾಡಬೇಕಿತ್ತು ಯಾಕಂದರೆ ಎಕ್ಸ್ಪೀರಿಯನ್ಸ್ ಡೈರೆಕ್ಟರು ಅಷ್ಟು ದೊಡ್ಡ ಸಿನಿಮಾ ಎರಡು ಮೂರು ವರ್ಷ ಮಾಡ್ತಿರ್ಬೇಕಾದ್ರೆ ಇನ್ನೂ ಸ್ಕ್ರೀನ್ ಪೇ ಮೇಲೆ ವರ್ಕ್ ಮಾಡಬೇಕಿತ್ತು ಅಂತ ಅನಿಸುತ್ತೆ ಯಾಕಂದರೆ ಫಸ್ಟ್ ಆಫ್ ಅಲ್ಲಂತೂ ಡೆಫಿನೆಟ್ಲಿ ಸ್ಕ್ರೀನ್ ಪೇ ವರ್ಕೌಟ್ ಆಗಿಲ್ಲ ಡೈರೆಕ್ಷನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸಿನಿಮಾ ಒಂದು ಎರಡು ಮೂರು ವರ್ಷ ಕೊರಟಲ ಶಿವ ಅವರು ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಆ ಎಫರ್ಟ್ಸ್ ಕಾಣುತ್ತೆ ಈ ಥರ ಸಿನಿಮಾಗಳಿಗೆ ಎಫರ್ಟ್ಸ್ ಸ್ವಲ್ಪ ಜಾಸ್ತಿಯೇ ಬೇಕು ನಾರ್ಮಲ್ ಸಿನಿಮಾಗಳಿಗಿಂತ ಆ್ಯಂಡ್ ಈ ಡೈರೆಕ್ಟರು ಮುಂಚೆ ತುಂಬ ಒಳ್ಳೆಯ ಆ್ಯಕ್ಷನ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಎನ್ ಟಿ ಆರ್ ಅವ್ರ ಜೊತೆ ಕಾಂಬೋ ಮಾಡಿದಾಗ ಡೆಫಿನೆಟ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಅದು ಮೆಟ್ ಎಕ್ಸ್ಪೆಕ್ಟೇಷನ್ಸ್ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಆದರೆ ಎನ್ ಟಿ ಆರ್ ಅವರು ಆರ್ 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 ಸಿನಿಮಾ ಮಾಡಿ ರಿಲೀಸ್ ಆಗಿ ಎರಡು ವರ್ಷ ಆಗಿದೆ ಸೊ ಎನ್ ಟಿ ಆರ್ ಆರ್ ಫ್ಯಾನ್ಸ್ಗೆ ತುಂಬ ಕಾತುರತೆಯಿಂದ ಕಾಯ್ತಿದ್ದಿದ್ದ ಸಿನಿಮಾ ಇದು ಅದಕ್ಕೋಸ್ಕರ ಎಕ್ಸ್ಪೆಕ್ಟೇಷನ್ ಒನ್ ನಾಚ್ ಹೈಯರ್ ಇರುತ್ತೆ ಅದನ್ನು ಎಲ್ಲೋ ಡೈರೆಕ್ಟರ್ ಮೀಟಪ್ ಮಾಡೋಕ್ಕಾಗಲಿಲ್ಲ ಪ್ರಾಬಬ್ಲಿ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಯಾರೂ ಸಿನಿಮಾ ನೋಡೋಕ್ಕೆ ಹೋದಾಗ ಟೆಕ್ನಿಕಾಲಿಟೀಸ್ ನೋಡಿಕೊಂಡೇ ಕೂತ್ಕೊಳ್ಳಲ್ಲ ಅವ್ರಿಗೆ ಚೆನ್ನಾಗಿ ಅನಿಸ್ತಾ ವಿಸಲ್ ಹೊಡಿತಾರೆ ಖುಷಿ ಪಡ್ತಾರೆ ಚೆನ್ನಾಗಿ ಅನ್ನಿಸ್ತಿಲ್ವಾ ಬೋರಿಂಗ್ ಹೊಡಿತಿದೆ ಅಂತ ಹೇಳಿದ್ರೆ ಮೊಬೈಲ್ ನೋಡ್ಕೊಳ್ತಾರೆ ಏನಾದರೂ ತಿಂತಾ ಕೂತ್ಕೊಳ್ತಾರೆ ಸೊ ಅವ್ರಿಗೆ ಎರಡೇ ಗೊತ್ತಿರೋದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅವರು ಡೀಟೇಲ್ಡ್ ಡೆಪ್ತ್ ಅನಾಲಿಸಿಸ್ ಮಾಡಲ್ಲ ಅದಕ್ಕೋಸ್ಕರ ಡೈರೆಕ್ಷನ್ನ ಗುಡ್ ಅಂತ ಹೇಳ್ಬೋದು ಬಟ್ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ದೇವರ ಪಾರ್ಟ್ ಟೂ ಕೂಡ ಬರ್ತಿರೋದ್ರಿಂದ ಪಾರ್ಟ್ ಟುಗೆ ನಮ್ಮ ಕಡೆಯಿಂದ ಕೆಲವು ಸಜೆಷನ್ಸ್ ಇದೆ ಅದೇನು ಅಂತ ಹೇಳಿದ್ರೆ ಡೈರೆಕ್ಟರ್ ಅವರು ಸ್ಟೋರಿ ಟೆಲಿಂಗ್ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಸ್ಟೋರಿ ಟೆಲಿಂಗ್ ಒಂದು ಕಥೆಯಲ್ಲಿ ಒಂದು ಘಟನೆ ನಡೆಯುತ್ತೆ ಮತ್ತೆ ಇನ್ನೊಂದು ಘಟನೆ ನಡೆಯುತ್ತೆ ಇನ್ನೊಂದು ಘಟನೆ ನಡೆಯುತ್ತೆ ಈ ಥರ ತೋರಿಸೋದ್ರ ಬದಲು ಒಂದು ಘಟನೆ ನಡೀಬೇಕಾಗಿತ್ತು ಬಟ್ ಇನ್ನೊಂದು ಘಟನೆ ನಡೆಯುತ್ತೆ ಅದಕ್ಕೋಸ್ಕರ ಇನ್ನೊಂದು ಘಟನೆ ನಡೆಯುತ್ತೆ ಈ ಥರ ರೀಸನಿಂಗ್ ಇರುವಂತಹ ಇವೆಂಟ್ಸ್ನ ಹಾಕಿದ್ರೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಗ್ರಿಪ್ಪಿಂಗ್ ಆಗಿರುತ್ತೆ ಅಂತ ನಮ್ಮ ಅನಿಸಿಕೆ ಹಾಗೆ ಒಂದು ಸಿನಿಮಾ ನೋಡಿದಾಗ ಫ್ಯಾನ್ಸ್ ಆಗಿ ಒಂದು ಹೀರೋನ ನೋಡಬೇಕು ಅಂತ ಆಸೆ ಪಟ್ಟಾಗ ಒಂದು ಎರಡು ಮೂರು ಸೀಕ್ವೆನ್ಸ್ ಆದ್ರೂ ನಿಮಗೆ ಜೋರ ಕಿರಿಚಬೇಕು ವಿಸಿಲ್ ಹೊಡಿಬೇಕು ನಮಗೆ ಒಂಥರ ಮೈ ರೋಮಾಂಚನಗೊಳಬೇಕು ಅಂತ ನಮಗೆ ಅನ್ಸುತ್ತೆ ಆ ತರದ್ದು ಒಂದು ಎರಡು ಮೂರು ಸೀಕ್ವೆನ್ಸ್ ಆದರೂ ಡೆಫಿನೆಟ್ಲಿ ಇಡಲೇಬೇಕು ಈ ತರದೊಂದು ದೊಡ್ಡ ಸಿನಿಮಾಗಳಲ್ಲಿ ಹಾಗೆ ಎಲ್ಲೆಲ್ಲಿ ಎಲಿವೇಶನ್ ಬೇಕು ಸಿಚುವೇಷನಲ್ ಎಲಿವೇಶನ್ ಸಿಚುವೇಷನಲ್ ಬಿಲ್ಡಪ್ಗಳನ್ನ ಕೊಡಬೇಕು ಇನ್ಸ್ಟೆಡ್ ಆಫ್ ಈ ಜಾಗದಲ್ಲಿ ಬಿಲ್ಡಪ್ ಕೊಡೋಣ ಈ ಜಾಗದಲ್ಲಿ ಬಿಲ್ಡಪ್ ಕೊಡೋಣ ಅನ್ನೋದ್ರ ಬದಲು ಸೊ ಫೈನಲ್ ಆಗಿ ಒಂದು ಕ್ವಿಕ್ ಸಮರಿ ಹೇಳಬೇಕು ಅಂತ ಹೇಳಿದ್ರೆ ದೇವರ ಒಂದು ಪಕ್ಕಾ ಪೈಸಾ ವಸೂಲ್ ರಾ ಆಕ್ಷನ್ ಎಂಟರ್ಟೈನರ್ ಮಧ್ಯದಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸಸ್ ಜೊತೆಗೆ ಒಂದು ಒಳ್ಳೆ ಗ್ರೇಟ್ ಸೆಟಪ್ ಕೂಡ ಇದೆ ಸ್ವಲ್ಪ ಸಿನಿಮಾ ಸ್ಲೋವಾಗಿ ಸ್ಟಾರ್ಟ್ ಆದ್ರೂ ಆಮೇಲಿಂದ ಆ್ಯಕ್ಷನ್ ಸೀಕ್ವೆನ್ಸಸ್ಸಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡುತ್ತೆ ಆದರೆ ಫಸ್ಟ್ ಹಾಫಲ್ಲಿ ಸ್ಕ್ರೀನ್ ಪ್ಲೇ ಸ್ವಲ್ಪ ವೀಕ್ ಇರೋದ್ರಿಂದ ಇನ್ನೂ ಗ್ರಿಪ್ಪಿಂಗ್ ಆಗಿದ್ದಿದ್ರೆ ಸಿನಿಮಾ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಕಸ್ಮಾತ್ ಇವೆಲ್ಲ ಫ್ಯಾಕ್ಟರ್ಸ್ ಕರೆಕ್ಟ್ ಆಗಿಬಿಟ್ಟಿದ್ದಿದ್ರೆ ಈ ಸಿನಿಮಾ ನಮ್ಮ ಹೃದಯದಲ್ಲಿ ಒಂದು ಒಳ್ಳೆ ಬ್ಲಾಕ್ ಪಸ್ಟರ್ ಎಂಟರ್ಟೈನರ್ ಆಗಿ ಉಳ್ಕೊಂಡ್ಬಿಟ್ಟಿರೋದು ಬಟ್ ಇವಾಗ ಅಲ್ಲಿಗೆ ರೀಚ್ ಆಗ್ತಾಯಿಲ್ಲ ಆದರೂ ಒನ್ ಟೈಮ್ ಗುಡ್ ಸಿನಿಮಾ ಸಲ ನೋಡ್ಬೋದು ಜೂನಿಯರ್ ಎನ್ ಟಿ ಆರ್ ಫ್ಯಾನ್ಸ್ ಅಂತೂ ಡೆಫಿನೆಟ್ಲಿ ನೋಡ್ಬೋದು ಅಂತ ಹೇಳ್ಬೋದು ಸಿನಿಮಾನ ಎನ್ ಟಿ ಆರ್ ಅವ್ರಿಗೋಸ್ಕರ ಆ್ಯಕ್ಷನ್ ಸೀಕ್ವೆನ್ಸಸ್ಗೋಸ್ಕರ ಚುಟ್ಟಮುಳ್ಳೆ ಸಾಂಗ್ಗೋಸ್ಕರ ಮತ್ತು ಸಮುದ್ರ ತೀರದಲ್ಲಿ ದೇವರ ಅವ್ರದ್ದು ಏನು ಸೆಟಪ್ ಮಾಡಿದ್ದಾರೆ ಆ ಊರದು ಅದಕ್ಕೋಸ್ಕರ ನೋಡಬೇಕು ಅಂತ ನಾವು ಈ ರಿವ್ಯೂನ ಮುಗಿಸ್ತಾ ಇದ್ದೀವಿ ನಮ್ಮ ರಿವ್ಯೂ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೊಳ್ತೀನಿ ನಿಮ್ಗೆ ಅನಿಸ್ತು ಸಿನಿಮಾ ನೋಡಿದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ಡೆಫಿನೆಟ್ ಆಗಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಚ್ ಅಮೇಝಿಂಗ್ ಕಂಟೆಂಟ್ ಹಾಗೆ ಮುಂದೆ ನಾವು ಇದೇ ತರ ಜನ್ಯೂನ್ ವರ್ಕ್ ಮತ್ತೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್